ನಮಸ್ಕಾರ ಸ್ನೇಹಿತರೆ, ಈಗ ಇಡೀ ದೇಶದಲ್ಲಿ ಈ ಒಂದು ಮೋದಿಯ ದುರಾಡಳಿತ ಯಾಕೆ ದುರಾಡಳಿತ ಅಂತ ನಾವು ನೇರವಾಗಿ ಹೇಳ್ತೀವಿ ಅಂತಂದ್ರೆ 7 ವರ್ಷದಲ್ಲಿ ಮಾಡಬಾರದಲ್ಲ ಮಾಡಿದ್ರು ಆದರೂ ನಾವು ಯಾರು ತಲೆ ಕೆಡಿಸಿಕೊಂಡಿಲ್ಲ. ಜನರಿಗೆ ಕರೋನಾ ಬಂದಿದೆ, ಆಕ್ಸಿಜನ್ ಕೂಡ ಕೆಪಾಸಿಟಿನೂ ಈ ಮೋದಿ ಸರ್ಕಾರಕ್ಕೆ ಇಲ್ಲ. ಹಾಗಾಗಿ ಇದೊಂದು ಕುಲಿಗೆಟ್ಟ ಸರ್ಕಾರ ಅಂತ ಹೇಳಿದ್ರೆ ಯಾವುದೇ ರೀತಿ ತಪ್ಪಿಲ್ಲ. ಅಂಡ್ ದೇ ಡಿಸರ್ವ್ ದಿಸ್ ಏನೋ ಐ ಥಿಂಕ್ ಈ ಒಂದು ಟ್ಯಾಗ್ ಲೈನ್ ದೇ ಡಿಸರ್ವ್ ಇಟ್. ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಡೀ ದೇಶದಲ್ಲಿ ಆಕ್ಸಿಜನ್ ಸಮಸ್ಯೆ ದುಪ್ಪಟ ಆದಾಗ ಮೋದಿ ಸರ್ಕಾರ ಯಡಿಯೂರಪ್ಪನ ಕೈಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿಸ್ತಾರೆ. ಏನಂತಂದ್ರೆ ನಾವು 561 ಪ್ಲಾಂಟ್ ಗಳನ್ನ ಇಡೀ ಭಾರತದಲ್ಲಿ ಹಾಕ್ತೀವಿ ಅಂತ ಹೇಳಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡ್ತೀವಿ. ಅದೇನ್ರಿಂದ ಪಿಎಂ ಕೇರ್ಸ್ ಇಂದ. ಆ ಯಡಿಯೂರಪ್ಪ ಇದನ್ನ ತನ್ನ ಅಫಿಷಿಯಲ್ ಆಗಿ ಅದನ್ನ ಪಬ್ಲಿಷ್ ಮಾಡ್ಬಿಡ್ತಾನೆ. ಬ್ಯಾಕ್ಗ್ರೌಂಡ್ ಅಲ್ಲಿ ಮೋದಿ ಸರ್ಕಾರ ಒಂದು ಕೆಲಸ ಮಾಡ್ತಾ ಇದೆ. ಇಲ್ಲಿ ಒಂದ್ ಕಡೆ ಯಡಿಯೂರಪ್ಪನ ಕೈಯಲ್ಲಿ 561 ಪ್ಲಾಂಟ್ ಗಳನ್ನ ಪಿಎಂ ಕೇರ್ಸ್ ಸೀಕ್ರೆಟ್ ಪಿಎಂ ಕೇರ್ಸ್ ಇದೆಲ್ಲ ಅದರಲ್ಲಿ ಆಗ್ತೀವಿ ಅಂತ ಯಡಿಯೂರಪ್ಪನ ಕೈಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಬ್ಯಾಕ್ಗ್ರೌಂಡ್ ಅಲ್ಲಿ ಮೋದಿ ಸರ್ಕಾರ ಒಂದು ಆಟ ಆಡ್ತಾ ಇದೆ. ಏನು ಅಂತಂದ್ರೆ ದೇ ಆರ್ ಗೆಟಿಂಗ್ 8 ಮೆಟ್ರಿಕ್ ಟನ್ ಆಕ್ಸಿಜನ್ ನ ದೇ ಆರ್ ಗೆಟಿಂಗ್ ಫ್ರಮ್ ಸೌದಿ ಅರೇಬಿಯಾ. ಈ ನ್ಯೂಸ್ ಅನ್ನ ನಮ್ಮ ಎಂಬೆಸಿ ಸೌದಿ ಅರೇಬಿಯಾದ ಎಂಬೆಸಿ ತಮ್ಮ ಟ್ವೀಟ್ ಅಲ್ಲಿ ಕನ್ಫರ್ಮ್ ಮಾಡಿದರೆ ರಾಷ್ಟ್ರದ ಯಾವುದೇ ಮಾಧ್ಯಮಗಳು ಈ ಒಂದು 8 ಮೆಟ್ರಿಕ್ ಟನ್ ಆಕ್ಸಿಜನ್ ನ ಲಿಕ್ವಿಡ್ ಆಕ್ಸಿಜನ್ ನ ಭಾರತ ಸರ್ಕಾರ ಸೌದಿ ಅರೇಬಿಯಾದಿಂದ ಇಂಪೋರ್ಟ್ ಮಾಡ್ಕೊಂಡಿದೆ ಅಂತ ಯಾರೂ ಕೂಡ ಪಬ್ಲಿಷ್ ಮಾಡಿಲ್ಲ. ಕಾರಣ ಗೊತ್ತಿಲ್ಲ, ಮೀಡಿಯಾವ್ರನ್ನ ಕೇಳ್ಕೊಳ್ಳಿ. ಕರ್ನಾಟಕದ ಮೀಡಿಯಾ ಸಹ ಇದನ್ನ ಯಾರೂ ಪಬ್ಲಿಷ್ ಮಾಡಿಲ್ಲ. ಕಾರಣ ಏನು ಅಂತ ನಿಮಗೆ ಗೊತ್ತಿರಬಹುದು, ಇದನ್ನ ಪಬ್ಲಿಷ್ ಮಾಡಿದ್ರೆ ಮೀಸೆ ಮಣ್ಣಾಗೋಗುತ್ತೆ ಅಲ್ರಿ. ಇಂದು ಅಂತೇಳಿ ಜನರ ತಲೆಗೆ ಲದ್ದಿ ತುಂಬಿದ ಸರ್ಕಾರ, ಆಡಳಿತ ಇಡಲು ದೇಶದಲ್ಲಿ ಧರ್ಮದ ಕಿಚ್ಚನ್ ಹಚ್ಚಿದ ಸರ್ಕಾರ ಇವತ್ತು ಸೌದಿ ಅರೇಬಿಯಾದಿಂದ 8 ಮೆಟ್ರಿಕ್ ಟನ್ ಲಿಕ್ವಿಡ್ ಆಕ್ಸಿಜನ್ ತರಿಸ್ಕೊಂಡಿದೆ. ಈಗ ಬರೀ ಮೋದಿ ಸರ್ಕಾರದ ಮೀಸೆ ಮಣ್ಣಾಗಿಲ್ಲ, ಈಗ ಈ ಒಂದು ಇಂದು ಅಂದ್ಕೊಂಡು ದೇಶದಲ್ಲಿ ಕಿಚ್ಚನ್ನ ಹಚ್ಚಿ ಧರ್ಮಗಳನ್ನ ಟಾರ್ಗೆಟ್ ಮಾಡಿದಂತ ಆ ಮಾನಸಿಕ ಮನಸ್ಸುಗಳು ಮನೆಯವರು ಇವತ್ತೇನಾದ್ರೂ ಅಡ್ಮಿಟ್ ಆಗಿದ್ರೆ ಹಾಸ್ಪಿಟಲ್ ಅಲ್ಲಿ ಈ ಒಂದು 8 ಮೆಟ್ರಿಕ್ ಟನ್ ಆಕ್ಸಿಜನ್ ಏನು ಇಂಡಿಯಾಗೆ ಸೌದಿ ಅರೇಬಿಯಾ ಕಳಿಸ್ಕೊಟ್ಟಿದೆ, ಇದನ್ನ ಈ ಒಂದು ಸೋಕಾಲ್ಡ್ ಕಠೋರ ಹಿಂದೂಗಳು, ಅವನ್ ಯಾರೋ ಕಠೋರ ಹಿಂದೂ ಅಂತಾನೆ, ಈ ಆಕ್ಸಿಜನ್ ನ ಸೌದಿ ಅರೇಬಿಯಿಂದ ಬಂದಿರೋದನ್ನ ಬಳಸ್ತೀರಾ ಅಥವಾ ಸಾಯ್ತೀರಾ, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಆಮೇಲೆ ಮೋದಿ ಎಂತ ವ್ಯಾಪಾರಸ್ಥ ಮನೋಭಾವನೆ ಇರುವಂತ ವ್ಯಕ್ತಿ ಅಂತಂದ್ರೆ ಈ ಒಂದು 8 ಮೆಟ್ರಿಕ್ ಟನ್ ಲಿಕ್ವಿಡ್ ಆಕ್ಸಿಜನ್ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಅವ್ರ ಹೆಸರು ಕೇಳ್ಬಿಟ್ರೆ ನಕ್ಕ ಬಿಡ್ತೀರಾ. ಇಟ್ ಇಸ್ ಬಿನ್ ಇಂಪೋರ್ಟೆಡ್ ಬೈ ಅದಾನಿ ಗ್ರೂಪ್, ಗುಜರಾತಿನ ಅದಾನಿ ಗ್ರೂಪ್. ಅದು ಈಶ್ವರಪ್ಪನೂ ಅಲ್ಲ, ಯಡಿಯೂರಪ್ಪನೂ ಅಲ್ಲ, ಜಗದೀಶನೂ ಅಲ್ಲ, ಕಾಫಿ ಡೇ ಸಿದ್ಧಾರ್ಥ ಗುಂಪನೂ ಅಲ್ಲ, ಕರ್ನಾಟಕದವ್ರು ಯಾರೋ ಅಲ್ಲ. ಒನ್ಸ್ ಅಗೇನ್ ನೋಡ್ರಿ ಅವರಲ್ಲಿ ಬಾಂಧವ್ಯ ನೋಡ್ರಿ ಹೆಂಗಿದೆ. ಗುಜರಾತಿ ಪ್ರಧಾನಿ ಅವ್ರಿಗೆ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳೋ ಗುಜರಾತಿನ ವ್ಯಾಪಾರಸ್ಥರು ಅದನ್ನ ಒಂದು ಕಡೆ ತಗೊಂಬಂದು ಭಾರತಕ್ಕೆ ಎಲ್ಲೂ ಕೂಡ ಸುದ್ದಿ ಮಾಧ್ಯಮಗಳು ಇದನ್ನ ಕನ್ಫರ್ಮ್ ಮಾಡಿಲ್ಲ. ಬಟ್ ದಿಸ್ ಇಸ್ ಅ ಕನ್ಫರ್ಮ್ ಸೋರ್ಸ್. ಯಾಕಂದ್ರೆ ಭಾರತದ ಎಂಬೆಸಿ ಸೌದಿಯಲ್ಲಿ ಏನಿದೆ, ಎಂಬೆಸಿ ತನ್ನನ್ನ ಈ ಹ್ಯಾಸ್ ಅಫಿಷಿಯಲಿ ಟ್ವೀಟೆಡ್ ಐ ಥಿಂಕ್ ಥ್ಯಾಂಕಿಂಗ್ ಸೌದಿ ಅರೇಬಿಯಾ ಗವರ್ಮೆಂಟ್ ಅನ್ನ ಥ್ಯಾಂಕ್ ಮಾಡಿ ಇಂಡಿಯನ್ ಎಂಬೆಸಿ ತನ್ನನ್ನ ಅವರು ಟ್ವೀಟ್ ಮಾಡಿದರೆ ಐ ಹ್ಯಾವ್ ಸೀನ್ ದ ಟ್ವೀಟ್ ದೆನ್ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ. ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಒಂದು ಮೋದಿ ಸರ್ಕಾರ ಯಾರ್ಯಾರನ್ನ ಎಲ್ಲೆಲ್ಲಿ ದಿಕ್ ತಪ್ಪಿಸ್ತಾ ಇದೆ, ಎಲ್ಲೆಲ್ಲಿ ದಿಕ್ ತಪ್ಪಿಸ್ತಾ ಇದೆ. ಒಂದು ಕಡೆ ಆಕ್ಸಿಜನ್ ಶಾರ್ಟೇಜ್ ಆಗಿದೆ ಅಂತ ಗೊತ್ತು, ಓಕೆ. ಒಂದು ಕಡೆ ಇವ್ರ ಕೈಯಲ್ಲಿ ಅದನ್ನ ತಯಾರು ಮಾಡೋ ಕೆಪಾಸಿಟಿ ಇಲ್ಲ ಅಂತ ಗೊತ್ತು. ಯಾಕಂದ್ರೆ ಇವರುಗಳು 24 ಗಂಟೆ ಚುನಾವಣೆ, ಸರ್ಕಾರ ಬೀಳ್ಸೋ, ಸರ್ಕಾರ ಕಟ್ಟು, ಕುದುರೆ ವ್ಯಾಪಾರ ಮಾಡು, ಇದರಲ್ಲೇ ಬಿಸಿ. ಅವ್ರಿಗೆ ಆಕ್ಸಿಜನ್ ಶಾರ್ಟೇಜ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತಾರೆ?
नम भारत जनर सवन तपे बंद मुस्लिम राष्ट्र अब सऊदी अरेबिया याकप तक आ हिंदू आक्सीजन तक कठोर हिंदी तक मोदी के तयारी मासोदल प्लांट हाकबिटो अद्बिटो सऊदी अरेबिया तरसक्रे कठोर हिंदू आक्सीजन हम सेवने तपलवा डोंट यू थिंक दिस इज अ क्राइम नाचिके आगबेकु निमगे एल्लार्गुनु ओके ತಾಯಿ ಹೊಟ್ಟೆಯಿಂದ ಹುಟ್ಟಬೇಕಾದ್ರೆ ಯಾವ ಜಾತಿ ಧರ್ಮ ಇಟ್ಕೊಂಡು ಯಾರು ಉಡಲ್ಲ ಮಾನವನಾಗಿ ಹುಟ್ಟುತ್ತಾರೆ ನೀವು ಹುಟ್ಟಿದ ಮೇಲೆ ನಿಮ್ಮ ತೀಟೆಗೆ ನಿಮ್ಮ ಅಧಿಕಾರದ ಆಕೆ ಈ ರೀತಿ ಜಾತಿ ಧರ್ಮಗಳ ಸೇಳ್ಕೊಂಡು ಸಾಯೋಗಳು ನೀವು ಇದೆ ಒಂದು ಮುಸ್ಲಿಂ ರಾಷ್ಟ್ರದಿಂದ ಇವತ್ತು ಲಿಕ್ವಿಡ್ ಆಕ್ಸಿಜನ್ ನ ಇಂಪೋರ್ಟ್ ಮಾಡ್ಕೊಂಡಿದ್ದೀರಾ ಓಕೆ ಅಂಡ್ ದಿಸ್ ಇಸ್ ಬೀನ್ ಆಫೀಷಿಯಲಿ ಕನ್ಫರ್ಮ್ಡ್ ಬೈ ಇಂಡಿಯನ್ ಎಂಬಸಿ ತನ್ನನ್ನ ಅವರು ಕನ್ಫರ್ಮ್ ಮಾಡಿದ್ದಾರೆ ಮುಸ್ಲಿಂ ರಾಷ್ಟ್ರದಿಂದ ಬಂದಂತ ಆಕ್ಸಿಜನ್ ನ ಮೋದಿ ಸರ್ಕಾರ ತನ್ನದೇ ಆದಂತ ಐ ಥಿಂಕ್ ತನ್ನದೇ ಆದಂತ ಬಿಸಿನೆಸ್ ಮ್ಯಾನ್ ಅದಾನಿ ಗ್ರೂಪ್ ಅಂತ ಲಿಂಡೆ ಕಂಪನಿಯವರು ಈ ಒಂದು ಆಕ್ಸಿಜನ್ ಇಂಪೋರ್ಟ್ ಮಾಡ್ಕೊಂಡು ರಾಜ್ಯಗಳಿಗೆ ಅಲ್ಲಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ದಿಸ್ ಇಸ್ ಒನ್ ಕನ್ಫರ್ಮ್ ರಿಪೋರ್ಟ್ ಜೊತೆಯಲ್ಲಿ ಈಗ ಇನ್ನೊಂದು ಏನು ಅಂತಂದ್ರೆ ಯಡಿಯೂರಪ್ಪನ ಕೈಯಲ್ಲಿ ನಾ 561 ಆಕ್ಸಿಜನ್ ಪ್ಲಾಂಟ್ ಆಕ್ತಿವೆ ಅಂತ ಹೇಳಿಸ್ಬಿಟ್ಟು ಅಂದ್ರೆ ಲೆಕ್ಕಾಕಳಿ ಆ ಸೌದಿ ಅರೇಬಿಯಾದ ತರ್ತಾ ಇರುವಂತ 8 ಮೆಟ್ರಿಕ್ ಲಿಕ್ವಿಡ್ ಆಕ್ಸಿಜನ್ ದಟ್ ವಿಲ್ ಸರ್ವ್ ದ ಪರ್ಪಸ್ ಜೊತೆನಲ್ಲಿ ನಾವು 571 ಪ್ಲಾಂಟ್ ಆಕ್ತಿವಂತ ಪಿಎಂ ಕೇರ್ಸ್ ಗೆ ಕಲೆಕ್ಷನ್ ಹೊಸ ಕಲೆಕ್ಷನ್ ಮಾಡ್ಲಿಕ್ಕೆ ಮಾರ್ಗ ಹುಡುಕೊಂಡಿದ್ದಾರೆ ಅನ್ನೋ ಒಂದು ಅನುಮಾನ ಸಹ ನಮಗೆ ಕಾಡ್ತಾ ಇದೆ ನಾವೆಲ್ಲರಿಗೂ ಕನ್ನಡಿಗರು ಈ ಒಂದು ವಿಡಿಯೋ ನೋಡ್ತಾರ ಪ್ರತಿಯೊಬ್ಬರಲ್ಲೂ ಒಂದು ರಿಕ್ವೆಸ್ಟ್ ಏನಂದ್ರೆ ನೆವರ್ ಡೊನೇಟ್ ಫಾರ್ ಪಿಎಂ ಕೇರ್ಸ್ ಪಿಎಂ ಕೇರ್ಸ್ ಗೆ ಯಾವುದೇ ಕಾರಣಕ್ಕೂ 1 ರೂಪಾಯಿ ಕಾಸು ಕೊಡಬೇಡಿ ಬೇಕರೆ ಯಡಿಯೂರಪ್ಪನಿಗೆ ಅಕೌಂಟ್ ಓಪನ್ ಮಾಡ್ಸೋಣ ಕನ್ನಡ ಸ್ವಾಭಿಮಾನಿ ಕನ್ನಡಿಗರು ಒಂದು ಅಕೌಂಟ್ ಓಪನ್ ಮಾಡ್ಸೋಣ ವಿ ವಿಲ್ ಡೊನೇಟ್ ಇಟ್ ಟು ಅವರ್ ಓನ್ ಸ್ಟೇಟ್ ಗವರ್ನಮೆಂಟ್ ನೆವರ್ ಡೊನೇಟ್ ಎ ಸಿಂಗಲ್ ಪೈಸಾ ಟು ಪಿಎಂ ಕೇರ್ಸ್ ಪಿಎಂ ಕೇರ್ಸ್ ಗೆ ಒಂದು ಸಿಂಗಲ್ ಪೈಸಾ ಡೊನೇಷನ್ ನ ಯಾರಾದರೂ ಸ್ವಾಭಿಮಾನಿ ಕನ್ನಡಿಗರಿದ್ರೆ ಕೊಡಬಾರದು ಯಾಕಂತಂದ್ರೆ ದೇ ಆರ್ ಪ್ಲೇಯಿಂಗ್ ಗೇಮ್ಸ್ ವಿತ್ ಲೈಫ್ಸ್ ನಮ್ಮ ಜೊತೆ ಭಾರತದ ನಾಗರಿಕರ ಜೊತೆ ಕನ್ನಡಿಗರ ಜೊತೆ ದಕ್ಷಿಣ ಭಾರತದವರ ಜೊತೆ ಗೇಮ್ ಅನ್ನು ಆಡ್ತಾರೆ ಇವರು ದೇ ಥಿಂಕ್ ಅವರುಗಳನ್ನು ಅನ್ಕೊಂತಾರೆ ಅವರು ದಾನ ಮಾಡೋರು ನಾವು ಭಿಕ್ಷೆ ಬೇಡೋರು ಅಂತ ಕನ್ನಡಿಗರ ಹತ್ರ ಎಲ್ಲದಕ್ಕೂ ಡೊನೇಷನ್ ಇಸ್ಕೊಂಡು ತಮ್ಮನ್ನ ದಾನಿಗಳಂತ ಪ್ರೊಜೆಕ್ಟ್ ಮಾಡ್ಕೊಂಡು ಅಂತ ಪಿಎಂ ನರೇಂದ್ರ ಮೋದಿ ಇವತ್ತು 8 ಮೆಟ್ರಿಕ್ ಟನ್ ಲಿಕ್ವಿಡ್ ಆಕ್ಸಿಜನ್ ನ ದೇವ್ ಇಂಪೋರ್ಟೆಡ್ ಫ್ರಮ್ ಸೌದಿ ಅರೇಬಿಯಾ ಯಾರ ಹತ್ರ ಆಟ ಆಡ್ತಾರೆ ಇವರೆಲ್ಲ ಇವರು ನಿಜವಾಗ್ಲೂ ಜನರಿಗೆ ಸತ್ಯ ಹೇಳಿಲ್ಲ ಅಂತಂದ್ರೆ ಕರ್ನಾಟಕದ ಯಾವುದೇ ಕನ್ನಡ ಮಾಧ್ಯಮ ಈ ನ್ಯೂಸ್ ಅನ್ನು ಪಬ್ಲಿಷ್ ಮಾಡಿಲ್ಲ ಯಾಕೆ ಬಿಕಾಸ್ ದೇ ವಾಂಟ್ ಟು ಡಿವೈಡ್ ಇಂಡಿಯಾ ಇನ್ ದ ನೇಮ್ ಆಫ್ ರಿಲಿಜನ್ ಸಾವುಗಳಲ್ಲೂ ರಿಲಿಜನ್ ನ ನೋಡೋ ಅಂತ ಆಯ್ತಾ ಐ ಥಿಂಕ್ ಒಂದು ಅಸಹ್ಯ ಮಾಧ್ಯಮಗಳನ್ನು ನಾವು ಇವತ್ತು ನೋಡ್ತಾ ಇದೀವಿ ನೋ ಮೀಡಿಯಾ ಕನ್ಫರ್ಮ್ ದಿಸ್ ಬಟ್ ಯಸ್ ಇಂಡಿಯನ್ ಗವರ್ಮೆಂಟ್ ಮಿಸ್ಟರ್ ನರೇಂದ್ರ ಮೋದಿ ಹ್ಯಾಸ್ ಇಂಪೋರ್ಟೆಡ್ ದಿಸ್ ಆಕ್ಸಿಜನ್ ಈ ಒಂದು ಲಿಕ್ವಿಡ್ ಆಕ್ಸಿಜನ್ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಅದನ್ನ ರಾಜ್ಯಗಳಿಗೆ ಕೊಡ್ತಾರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಕಠೋರ ಹಿಂದೂಗಳ ಗತಿ ಏನಾಗುತ್ತೆ ಅವನ್ ಯಾರೋ ಮದುಗಿರಿಲ್ಲ ಒಬ್ಬ ಇದ್ದ ನಾನು ಕಠೋರ ಹಿಂದೂ ಅವನಿಗೇನು ಆಕ್ಸಿಜನ್ ಶಾರ್ಟೇಜ್ ಆದ್ರೆ ಅವನಿಗೆ ಹೇಳ್ಬಿಡಿ ಈ ಒಂದು ಆಕ್ಸಿಜನ್ ಬಂದಿರೋದು ಸೌದಿ ಅರೇಬಿಯಾ ಅಂತ ಬೇಕಾದ್ರೆ ಅಲ್ಲ ಅಕ್ಷ ಮಾತು ಸೌದಿ ಅರೇಬಿಯಿಂದ ಬಂದಿರೋ ಆಕ್ಸಿಜನ್ ಬೇಡ ಅಂತಂದ್ರೆ ಸೈಕಲ್ ಪಂಪನ್ನು ಇಟ್ಕೊಂಡು ಹೊಡ್ಕೊಂಡು ಕೇಳಿ ಹಂಗಾರೋ ಜೀವ ಬದುಕಲಿ ನಮ್ದೇನು ಅಂತಂದ್ರೆ ಯಾಕಂದ್ರೆ ಕಠೋರ ಹಿಂದೂಗಳಿಗೆಲ್ಲ ಇದೊಂದು ಧರ್ಮ ಸಂಕಟ ಸೌದಿ ಅರೇಬಿಯಿಂದ ತಯಾರಾಗಿ ಬಂದಿರೋ ಲಿಕ್ವಿಡ್ ಆಕ್ಸಿಜನ್ ನಾವು ಹೆಂಗೆ ಉಪಯೋಗಿಸೋದು ಮೋದಿ ಗವರ್ಮೆಂಟ್ಗೆ ಬುದ್ಧಿ ಇರ್ಬೇಕಲ್ಲ ಏನ್ರೋ ಕೇಳ್ರೋ ಮೋದಿ ಗವರ್ಮೆಂಟ್ ಅನ್ನ ಮುಸ್ಲಿಂ ರಾಷ್ಟ್ರದಿಂದ ಈ ಒಂದು ಪ್ರಾಣ ಹೋಗ ಸಮಯದಲ್ಲಿ ಈ ಒಂದು ಆಕ್ಸಿಜನ್ ತರಿಸ್ಕೊಳ್ಬೇಕಾಗಿತ್ತ ಅಂತ ನೀವೆಲ್ಲ ಕೇಳ್ಬೇಕು ಕೇಳ್ರಿ ಈಗ ಜಾತಿ ಧರ್ಮ ತಗೊಂಬನಿ ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ ತಾಯಿ ಹೊಟ್ಟೆಲ್ಲಿ ಹುಟ್ಟಬೇಕಾದ್ರೆ ಯಾವ ಜಾತಿ ಧರ್ಮ ಇರಲ್ಲ ಹುಟ್ಟಿದ ಮೇಲೆ ನರ್ಕನ ಸೃಷ್ಟಿ ಮಾಡಿಬಿಟ್ರೆ ಕಳೆದ 7 ವರ್ಷದಲ್ಲಿ ಬಟ್ ದಿಸ್ ಇಸ್ ದ ಫ್ಯಾಕ್ಟ್ ದಟ್ ಯು ನೋ ಎ ಮುಸ್ಲಿಂ ನೈಬರ್ಹುಡ್ ಈಸ್ ಹೆಲ್ಪಿಂಗ್ ಅಸ್ ಎ ಮುಸ್ಲಿಂ ನೈಬರ್ಹುಡ್ ಈಸ್ ಹೆಲ್ಪಿಂಗ್ ಅಸ್ ಟು ಬ್ರೀತ್ ಉಸಿರಾಡ್ಲಿಕ್ಕೆ ಇವತ್ತು ಅವರು ಕಾಸು ಕೊಟ್ಟು ಕೊಂಡ್ಕೊಂಬಂದ್ರು ಫ್ರೀಯಾಗಿ ಕೊಟ್ಟರು ಬೇರೆ ವಿಚಾರ ಬಟ್ ಒಂದು ಒಂದು ಮುಸ್ಲಿಂ ರಾಷ್ಟ್ರ ನಮ್ಮ ದೇಶದಲ್ಲಿ ಆಕ್ಸಿಜನ್ ಬೇಕಾದಂತ ವ್ಯಕ್ತಿಗಳಿಗೆ ಇವತ್ತು ಆಕ್ಸಿಜನ್ ಸಪ್ಲೈ ಮಾಡಿದರೆ ಐ ಥಿಂಕ್ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ದೆಮ್ ಇದು ನಿಜವಾಗ್ಲೂ ಸತ್ಯ ಆಗಿದ್ರೆ
देश नड़ीता अनाचार धर्म चुनाव धिक्कर समय स्ने यू शुड बॉयकॉट दिस पार्टी एस्पेशली बीजेपी पार्टी धिक्कर पीएम केयर्स निजवागलू कन्नड स्वाभिमानी स्वाभिमानी कन्नडिगर रूपये हणवन इनमे को यार गोतिल डू नॉट डोनेट ए सिंगल पैसे टू पीएम केयर्स एंड फोर्थ इलामे रूपाय पीएम केयर्स को याकंतंद्रे इवर कड़े दान धर्म अंत नम हर इसको अद्व नमें भिषे हाको रीत नमे ट्रीट मातर जो सऊदी अरेबिया मुस्लिम राष्ट्र अलग लिक्विड आक्सीजन बरता नम भारत अंटम्मे मुस्लिम नईबरहुड लिक्विड आक्सीजन को वि शुड बी थैंकफुल टू देम द्वे धर्म द्वेष कारो अंत नाचिके आगलो निम्गे हेंगो हाकोती आक्सीजन सऊदी अरेबिया बंदी आक्सीजन हेंग हाकोती सतोगती हे यार यारो मोदी वोट मे सतोगती हे धर्म यार यार मोदी वोट मो आक्सीजन इंद्र सायस्तीरा निम्म मनेयवर अथवा सऊदी अरेबिया बंदी आक्सीजन हाकु बदकती योचने आक्सीजन हाकंड मेले निम्म मनस्सादरू करगली कोने पक्ष निम्म मनस्सादरू करगली समाज शांति मुंदे बाळली आशिस्ता लाइव ना मुगिसता इदीनि स्नेहितरे अंड ऐ अपील टू आल मै फेलो कन्नडिग प्रतियोब्ब कन्नडिगनू ननोंदु मनवि आमले ई ओंदु वीडियो माड्ता इरो प्रपंचदाद्यंत नम्म वीडियोगळन्नु नोड्तारे यारू सह आ ओंदु पीएम केयर्स गे ओंदु रूपायि हणवन्न हाकबेडि इन मेले अंड इफ् यू वांट टू डोनेट ना यडियूरप्पन गळि ओंदु ओंदु होस ಒಂದು ಅಕೌಂಟ್ ಅನ್ನು ಓಪನ್ ಮಾಡಿಸ್ತೀವಿ ರಾಜ್ಯ ಸರ್ಕಾರಕ್ಕೆ ಓಪನ್ ಮಾಡಿ ವಿ ಬಿಲೀವ್ ಯಡಿಯೂರಪ್ಪ ಏನೇ ಮಾತಾಡಿದ್ರು ಯಡಿಯೂರಪ್ಪ ಆ ರೀತಿ ಡಬಲ್ ಗೇಮ್ ಮಾಡುವಂತ ವ್ಯಕ್ತಿ ಅಲ್ಲ ವಯಸ್ಸಾಗಿದೆ ಬಿಜೆಪಿ ಪಾರ್ಟಿ ಇರಬಹುದು ಬಟ್ ಆದ್ರೂ ಸ್ಟಿಲ್ ವಿ ಬಿಲೀವ್ ಯಡಿಯೂರಪ್ಪ ಬಿಕಾಸ್ ಇಸ್ ಎ ಕನ್ನಡಿಗ ಅವರು ಉತ್ತರ ಭಾರತದ ಮಾರವಾಡಿಗಳ ತರ ಡಬಲ್ ಗೇಮ್ ಮಾಡಲ್ಲ ಯಡಿಯೂರಪ್ಪ ಮಾನವೀಯತೆ ಇದೆ ಅವರು ಬಿಜೆಪಿ ಆದ್ರೂ ಅವರಲ್ಲಿ ಮಾನವೀಯತೆ ಇದೆ ವಿ ರಿಕ್ವೆಸ್ಟ್ ಯಡಿಯೂರಪ್ಪ ಟು ಓಪನ್ ಎ ಅಕೌಂಟ್ ಯಾರೂ ಸಹ ಪಿಎಂ ಕೇರ್ಸ್ ಗೆ 1 ರೂಪಾಯಿ ಕಾಸನ ಹಾಕಬೇಡಿ ಅಂತ ಈ ಮೂಲಕ ಹೇಳುತ್ತಾ ಇಷ್ಟೆಲ್ಲ ಸಹಾಯ ಮಾಡ್ತಾರೋ ಅಂತ ನೋಡಿ ಉಸಿರೋಗ ಸಮಯದಲ್ಲಿ ಪಕ್ಕದ ದೇಶದವರು ನಮಗೆ ಆ ಒಂದು ಲಿಕ್ವಿಡ್ ಆಕ್ಸಿಜನ್ ಕೊಟ್ಟಿದ್ದಾರೆ ನಿಜವಾಗ್ಲೂ ನೀವು ಯೋಚನೆ ಮಾಡಿ ನಾವು ಯಾರನ್ನ ದ್ವೇಷ ಮಾಡ್ತಾ ಇದೀವಿ ಅಂತ ನಿಜವಾಗ್ಲೂ ಇಟ್ಸ್ ಟೈಮ್ ಟು ರಿಯಲೈಸ್ ಯುವರ್ ಸೆಲ್ಫ್ ನಿಮಗೆ ನಿಜವಾಗ್ಲೂ ಪ್ರತಿಯೊಬ್ಬರು ಈ ಒಂದು ವಿಡಿಯೋ ನೋಡ್ತಾ ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಂಡಿದ್ದೇನೆ ನಿಮ್ಮ ಆತ್ಮವನ್ನ ಕೇಳ್ಕೊಳ್ಳಿ ಯಾವ ಜಾತಿ ಧರ್ಮ ಕೆಲಸಕ್ಕೆ ಬರ್ತದೋ ಅಥವಾ ಸೌದಿ ಅರೇಬಿಯಾದಿಂದ ಬಂದಂತ ಈ ಒಂದು ಆಕ್ಸಿಜನ್ ಕೆಲಸಕ್ಕೆ ಬರ್ತದೋ ಇದು ನಿಮ್ಮ ಬಿಟ್ಟಂತ ವಿಚಾರ ಅಂತ ಹೇಳುತ್ತಾ ಅಂಡ್ ಈ ಒಂದು ಲೈವ್ ಅನ್ನು ಮುಗಿಸ್ತಾ ಇದೀನಿ ಸ್ನೇಹಿತರೆ ದಯಮಾಡಿ ಏನಾದರೂ ನಾನು ಅನ್ಯತ ಮಾತಾಡಿದ್ರೆ ದಯಮಾಡಿ ಕ್ಷಮೆ ಇರಲಿ ನಾನು ಸತ್ಯವನ್ನ ತೋರಿಸಲಿಕ್ಕೆ ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀನಿ ನನ್ನ ಸೆಟಪ್ ನನ್ನ ಲೈಟ್ ನನ್ನ ಕ್ಯಾಮೆರಾ ನನ್ನ ಸಮಯ ನನ್ನ ರಿಸರ್ಚ್ ಆದರೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಕಾರಣ ಇಷ್ಟೇನೆ ಸತ್ಯದ ಅರಿವಾಗಲಿ ನಿಮಗೆ ಸತ್ಯದ ಬೆಳಕು ನಿಮ್ಮ ಮನಸ್ಸ ಮೇಲೆ ಬೀಳಲಿ ಆ ಸತ್ಯದ ಎಮೋಷನ್ಸ್ ನಿಮ್ಮಲ್ಲಿ ಜಾಗೃತರಾಗಲಿ ಆ ಜಾಗೃತೆಯಿಂದ ಭಾರತ ಕರ್ನಾಟಕ ಶಾಂತಿಯಿಂದ ಇರಲಿ ನಮ್ಮಲ್ಲಿ ಅಣ್ಣ ತಮ್ಮಂದರ ಭಾವನೆಗಳು ಬರಲಿ ಧರ್ಮ ಅನ್ನು ಜಾತಿಗಳ ವ್ಯವಸ್ಥೆಯಿಂದ ದೂರ ಉಳಿಯೋಣ ನಾವೆಲ್ಲ ಒಂದಾಗಿ ಬಾಳೋಣ ಅಂತ ಹೇಳುತ್ತಾ ಲೈವ್ ಅನ್ನು ಮುಗಿಸ್ತಾ ಇದೀನಿ ದರಿದ್ರ ಪಕ್ಷಗಳನ್ನು ದೂರ ಇಡೋಣ ಪಿಎಂ ಕೇರ್ಸ್ ಗೆ ಯಾವುದೇ ಕಾರಣಕ್ಕೂ 1 ರೂಪಾಯಿ ಡೊನೇಷನ್ ನಿಮ್ಮ ಮೇಲೆ ಯಾರು ಹಾಕಬೇಡಿ ಅಂತ ಹೇಳುತ್ತಾ ಇದು ನನ್ನ ಮನವಿ ಅಷ್ಟೇ ಅಕ್ರಾಸ್ ದಿ ಗ್ಲೋಬ್ ನನ್ನ ವಿಡಿಯೋಗಳನ್ನು ನೋಡ್ತೀರಾ ಯಾವುದೇ ಕಾರಣಕ್ಕೂ ಪಿಎಂ ಕೇರ್ಸ್ ಗೆ 1 ರೂಪಾಯಿ ಹಣವನ್ನ ಹಾಕಬೇಡಿ ಯಾಕಂತಂದ್ರೆ ಇವರುಗಳು ವ್ಯಾಪಾರಸ್ಥರು ಓಕೆ ನಮಗೆ ವ್ಯಾಪಾರಸ್ಥರು ಬೇಕಾಗಿಲ್ಲ ನಮಗೆ ಈ ಒಂದು ದೇಶವನ್ನ ನಡೆಸುವಂತ ಸ್ಟೇಟ್ಸ್ಮನ್ ಬೇಕಾಗಿದೆ ವಿ ಡು ನಾಟ್ ವಾಂಟ್ ಬಿಸ್ನೆಸ್ ಮ್ಯಾನ್ ಟು ರನ್ ದಿಸ್ ಕಂಟ್ರಿ ವಿ ವಾಂಟ್ ಸ್ಟೇಟ್ಮೆಂಟ್ಸ್ ಟು ರನ್ ದಿಸ್ ಕಂಟ್ರಿ ಅಂಡ್ ಹೋಪ್ ಇನ್ ದ ಫ್ಯೂಚರ್ ವಿ ಗೆಟ್ ಎ ಸ್ಟೇಟ್ಸ್ಮನ್ ಥ್ಯಾಂಕ್ಸ್ ಅ ಲಾಟ್ ಗುಡ್ ನೈಟ್ ಎಲ್ಲರಿಗೂ ವಂದನೆಗಳು